ಸ್ಮಶಾನದಲ್ಲಿ ಗಿಡ ಬಿದ್ದರೆ ಹೊತ್ತು ಮನೆಯಲ್ಲಿ ಬಂದು ಬರು. ಮನೆಯಲ್ಲಿ ಮಾನವ ಸತ್ತರೆ ಬೈದು ಸ್ಮಶಾನದಲ್ಲಿ ಸುಟ್ಟು ಬರುವರು. ಮನೆಗೇನು ಕುಂದ್ರೆ ಏನ್ ಹೆಣ ಮನೆಯಲ್ಲಿ ಸತ್ತ ಮಾನವನಿಂತ ಮಗನು ಹಂದಿಗಿಂತಲೂ ಕೀಳು. ಹಂದಿ ಒಂದೆಡೆಗೆ ಉಪಕಾರಿ ಏನ್ ಮಾಡ್ತದ್ರಪ್ಪ? ತೆಂಗಲ್ಲಿ ಸ್ವಚ್ಛಗೊಳಿಸುವ ನನ್ನ ಗುರು ಮಲ್ಲಿನಾಥ. ಮಲ್ಲಿನಾಥ ನಮ್ಮವನಲ್ಲ. ವಸ್ತ್ರ ನಮ್ಮದಾದರೂ ಶಿಲ್ಪಿಯನು ನಮ್ಮವನಲ್ಲ. ಮಗಳು ನಮ್ಮವಳಾದರೆ ಅಳಿಯನು ನಮ್ಮವನಲ್ಲ. ನಮ್ಮವನಲ್ಲ ಸಿದ್ದಣ್ಣ ಹೇಳಪ್ಪ, ವಚನ ತಪ್ಪಲ್ಲ ಕತ್ತಿ ನೋಡಪ್ಪ. ಈ ಸರಿಯಾಗಿ ಓದ್ಕೊಂಡಿ ನೋಡು, ಬುಕ್ ಅಂತ ನೋಡಿ ನೋಡಿ ನೋಡಿದ್ರು ಪ್ರಿಂಟ್ ತಪ್ಪಾದ್ರು ನೀವು ಓದೋ ತಿಂಚಿ ಓದ್ಬೇಕಾದ್ರು ಪ್ರಿಂಟ್ ತಪ್ಪಾಗಿರ್ತಾವ. ಹೌದಲ್ಲ, ಮಳಿ ಮಳಿ ಪ್ರೆಸ್ ಪ್ರೆಸ್ ಮಾಡಿರ್ತಾರ ಮಳಿ ಉಂಟಾಗಿ. ಏನ್ ತಪ್ಪಂದ್ರಪ್ಪ ಅವರು? ಏನಂದ ಮಗಳು ನಮ್ಮವಳಾದರೂ ಅಳಿಯನು ನಮ್ಮವನಲ್ಲ. ಇಬ್ರು ಮಹಿಳೆ ಇದ್ರು ಶಾಲೆ ಏನು ಅವನೇ ಅವನು ಬೆನ್ನ ಹತ್ತಿ ಇಲ್ಲ. ಏನ್ ತಪ್ಪಿಗೆ ಬೇಕಲ್ಲ, ಈಗ ಮಗಳು ನಮ್ಮವರಾದರೂ ಅಳಿಯನು ನಮ್ಮವನಲ್ಲ. ಹೌದು ಹೌದು. ಮತ್ತೆ ಏ ಸಲ ಮಗಳ ಅನ್ಬೇಕು ನಿಮಗೆ? ಈಗ ಮಗಳ ಕೊಟ್ಟು ಈಗ ನಿನ್ನ ಮಗಳ ನನ್ನ ಕೊಟ್ಟಿ ಅಂತ ಹೇಳಪ್ಪ. ಉದಾಹರಣೆ ವಯಸ್ಸಾಯದ ಮುದುಕು ಹ್ಯಾಂಗ ಕೊಡ್ತಾರಂತ ಇಲ್ಲ, ನನ್ನ ಮಗಳು ನಿನ್ನ ಕೊಟ್ಟಿ ಅಂತ ತಿಳ್ಕೊಳ್ಳ. ಉದಾಹರಣೆ ಮತ್ತು ನಾ ಹಳೆ ಹತ್ತೀನಿ ಇಲ್ಲ ಆಕಾಶ ನಿನಗ ಹಳೆ ಆಯ್ತು. ಏನಂತಾನ ಹಳೆ ಆಯ್ತು ಪಾನಿ ನಮ್ಮವಾಗುದಿಲ್ಲ. ಯಾಕಾಗುದಿಲ್ಲ? ಕರ್ಕೊಂಡು ನಿಮ್ಮ ಊರಿಗೆ ಹೋಗ್ಯವನಿಲ್ಲ ನಮ್ಮ ಮಗನ. ನಿಮ್ಮ ಮಗನ ನಮ್ಮೂರಿಗೆ ಅರ್ಥ ಮಾಡಿ ನಾ ಕರ್ಕೊಂಡು ಹೋಗ. ಹತ್ತು ನಾಲ್ಕೈದು ಎಕರೆ ಭೂಮಿ ಅದೇ ಬಂದು ಬೀಳ್ತೀನಿ. ಕರೆಂಟ್ ಬಿಲ್ ಇಲ್ಲ, ಮನಿ ಬಾಡಿಗೆ ಇಲ್ಲ, ನೀರಿನ ಬಿಲ್ ಇಲ್ಲ, ಎಲ್ಲವೂ ಉಚಿತ. ಆರಾಮ ಜೀವನ ಯಾಕೋ ಹಳೆ ಬಂತು ಇಲ್ಲೇ ಬಾ ಬೆಂದು ಬಿದ್ದಾನ ಹೇಳಿ ಹಿಟ್ಟ ನುತ್ತ ಹಚ್ಚಿ ಹಚ್ಚಿ ಕಡಿದ್ರಿ ಚಿಕ್ಕ ಇಚ್ಚಿ ಕಡಿದ್ರೆ ಹಚ್ಚಿ ಪಾರ್ಸಲ್ ಹಾಕೋದು ಜೀವನ ಆರಾಮ್ ಜೀವನ ಸಾಕ್ತದೆ. ದುಡಿದಿಲ್ಲ ದುಃಖ ಪಡಿದಿಲ್ಲ. ಅದೇ ಹೆಂಥವ್ರಿಗೆ ಏನಂತಾರೆ ಗುರ್ತದ ಹೆಂಥವ್ರಿಗೆ ಏನಂತಾರೆ ಗುರ್ತದನಪ್ಪ ಏನಂತಾರೆ ಸಿದ್ದಾರ ಇಂತಿಮ ಕದೆ ಮರಿಗ ನಮ್ಮವರು ಎಂಬುದು. ಅತ್ತಿ ಮನೆಯಾಗ ಹೋಗ್ಬಿದ್ದ ಕದಿ ಮಾವ ಕದಿ ಮನೆ ಮತ್ತ ನೀವು ಬೆಕ್ಕದಲ್ಲಿ ನಾ ಮನ್ಸಿಗೆ ಹತ್ಕೊಂಡಾಗಲ್ಲ ಬಂದ್ ಬಿಳ್ಕೊಂಡೆ. ಹೌದು ಆರಾಮ್ ಜೀವನ ಒಂದು ಆರಾಮ್ ನಡೀತೀವಿ. ನಿರ್ಲಜ್ಜಂ ಸದಾ ಸುಖಿ ಅವ್ರಿಗೆ ಹೇಳಿದ್ದಾನೆ ಯಾವತ್ತು ಆರಾಮೇ ಇರ್ತಾನ. ಮನಸ್ಸಿಗೆ ಹಚ್ಚಬಾರ್ದು ಆರಾಮೇ. ಹೌದು ಮನಸ್ಸಿಗೆ
ಸಾಯ್ಬೇಕಾಗ್ತದೆ. ಬಲು ಕಠಿಣ ಜಂದಾದ ಬಂತರಾಳ ಭಾಷ ಶಿವ ಯೋಗೀಶ ಶಿವ ಯೋಗೀಶ Thank you.
ದಯಾ ನಮ್ಮ್ಯಾಲ ಸತ್ಗುರುನಾಥ ಸೋಮನಾಥನ ದಯಾ ನಮ್ಮ್ಯಾಲ